ಹ್ಯಾಪಿ ಹಬ್ಬ ಡೇ. ನಾನು ತಿಂತ ಇಲ್ಲ ಬಟ್ ಹೇಳ್ತೀನಿ ಏನೇನಿದೆ ಅಂತ. ಅಕ್ಕ ಮನೇಲಿ ಇವತ್ತು ಲಕ್ಷ್ಮಿ ಕೂರಿಸಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ಟುಡೇಸ್ ಅ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ಇವತ್ತಿನ ವ್ಲಾಗ್ ಶುರು ಮಾಡ್ತೀವಿ ನಮ್ಮ ಕಾರಿಂದ. ಇವತ್ತು ನಾನು ನಮ್ಮಮ್ಮ ಇಲ್ಲಿಂದ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ನಮ್ಮ ಅಕ್ಕ ಮನೆಗೆ. ಇವತ್ತು ಪೂಜೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಟುಮ್ ಟುಮ್ಮು ನೆನ್ನೆನೆ ಹೋಗ್ಬಿಟ್ಟ ನಮ್ಮ ಅಪ್ಪ, ಅಂದರೆ ಅವ್ರು ನಮ್ಮ ಅಕ್ಕ ಮನೆಗೆ ಹೋಗ್ಬಿಟ್ಟ. ನಮ್ಮ ಅಪ್ಪ ಒಂಚೂರು ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ. ಸೊ ನಾನು ನಮ್ಮ ಅಮ್ಮ ಇಬ್ಬರೇ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ, ಇಲ್ಲಿಂದ 35 ಕಿಲೋಮೀಟರ್ ಹೋಗಬೇಕು. ಹೋಗೋಷ್ಟರಲ್ಲಿ ಸಾಕಾಗೋಗುತ್ತೆ. ನನಗಂತೂ ಸಖತ್ತು ಬೇಜಾರಾಗ್ತಿದೆ. ಟ್ರಾಫಿಕ್ಕು ಜ್ಞಾಪಿಸ್ಕೊಂಡ್ರೆ ಕೈ ಕಾಲು ನಡುಗ್ತಿದೆ. ಅಯ್ಯೋ, ಈ ನರಕ ನೋಡಕ್ಕಾಗ್ತಿಲ್ಲ. ಎತ್ತಾ ಪೂಜೋ 100 ರೂಪಾಯಿ ಕೆತ್ತನಾ 50. ಗೈಸ್, ನಮ್ಮ ಅಕ್ಕ ಮನೆ ಮೊದಲೇ ದೂರ. ಆ ಗ್ಯಾಪಲ್ಲಿ ಟ್ರಾಫಿಕ್ ಇದ್ರೆ ಇನ್ನೂ ಹೊಟ್ಟೆ ಹೊಡೆದೋಗುತ್ತೆ. ಗೈಸ್ ನೋಡಿ, ನಮ್ಮ ಬಾಲಿಂದ ತಂದಿರೋದು ಇದು. ಫಿಕ್ಸ್ ಮಾಡ್ತಾರೆ ನಮ್ಮ ಕಾರ್ಗೆ. ನಮ್ಮ ಗಾಡಿಗೆ ಅಂತ ತಂದಿರೋದು. ಎರಡು ತೊಗೊಂಡಿದ್ದಲ್ವಾ? ಇಲ್ಲ, ಒಂದು. ಇಲ್ಲಿ ಫಿಕ್ಸ್ ಆಗಲ್ಲ, ಅದು ಫಿಕ್ಸ್ ಆಗಲ್ಲ. ಯಾಕೆ ಆಗತ್ತ? 100% ಐ ವಿಲ್ ಫಿಕ್ಸ್ ಇಟ್, ಡೋಂಟ್ ವರಿ. ಹುಷಾರು ಕ್ಯಾಮ್ರಾ. ಇದು ಕ್ಯಾಮ್ರಾಗೆ ಹೋಗಲ್ಲ, ಇದು ಇಲ್ಲ. ಇದರಿಂದ ಅದೇ ಕ್ಯಾಮ್ರಾ, ಅದು ತೆಗೀರಿ ಕ್ಯಾಮ್ರಾ. ಕಣ್ಸೋರ ಗೈಸ್, ಕ್ಯಾಮ್ರಾ ಕಣ್ಸ ಬಿಡಿ ಬಿಡಿ, ಆಮೇಲೆ ಸಾಯಿಲ್ ಮಾಡ್ತಾನೆ ಬಿಡಿ. ಬಿಸಿನೇ ಇರುತ್ತೆ. ಸೂಪರ್ ಆಗಿದೆ. ಆಮೇಲೆ ಗೈಸ್, ಒಂದಷ್ಟು ಫ್ಲವರ್ಸ್ ತಗೊಂಡ್ವಿ, 4 ತಗೊಂಡ್ವಿ. ಟ್ರಾಫಿಕ್ ಅಲ್ಲಿ ಇದೆ, ಅದಕ್ಕೆ ಅದನ್ನ ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ, ಬಟ್ 4 ತಗೊಂಡಿದೀವಿ. ಇದು ನೋಡಿ, ನಮ್ಮ ಅಮ್ಮ ರಿಂಗ್ ತಂದಿರೋದು ಗುಲ್ಬರ್ಗಾದಿಂದ ಗಿಫ್ಟ್ ಅಂತ ನನಗೆ. ಇದು 1, 2, ಮತ್ತೆ ಇದೊಂದು 3. ನನಗೊಂದು, ಸಾಯಿಲ್ಗೊಂದು, ಮತ್ತೆ ಇನ್ನೊಂದು ಸಂಜೆಗ. ನೋಡಿ, ನಮ್ಮ ಅಮ್ಮ ಬಾಲಿಂದ ತಂದಿರೋದು ಇದು. ಫಿಕ್ಸ್ ಮಾಡ್ತಾವ್ರೆ ನಮ್ಮ ಕಾರ್ಗೆ. ಎರಡು ತಗೊಂಡಿದ್ದಲ್ವಾ? ಇಲ್ಲಿ ಫಿಕ್ಸ್ ಆಗಲ್ಲ, ಅದು ಫಿಕ್ಸ್ ಆಗಲ್ಲ. ಹುಷಾರು ಕ್ಯಾಮ್ರಾ. ಕ್ಯಾಮ್ರಾಗೆ ಹೋಗಲ್ಲ, ಇದು ಇಲ್ಲ. ಇದರಿಂದ ಸ್ಟಿಕ್ಕರ್ ಹಾಕ್ಬಿಟ್ಟು. ಅದೇ ಕ್ಯಾಮ್ರಾ, ಅದು ತೆಗೀರಿ ಕ್ಯಾಮ್ರಾ ಕಣ್ಸೋರಿಗೆ. ಕ್ಯಾಮ್ರಾ ಕಣ್ ಬಿಡಿ ಬಿಡಿ, ಆಮೇಲೆ ಸಾಯಿಲ್ ಮಾಡ್ತಾನೆ ಬಿಡಿ. ಬಿಸಿನೇ ಇರುತ್ತೆ. ಆಮೇಲೆ ಗೈಸ್, ಒಂದಷ್ಟು ಫ್ಲವರ್ಸ್ ತಗೊಂಡ್ವಿ, 4 ತಗೊಂಡ್ವಿ. ಟ್ರಾಫಿಕ್ ಅಲ್ಲಿ ಇದೆ, ಅದಕ್ಕೆ ಅದನ್ನ ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ, ಬಟ್ 4 ತಗೊಂಡಿದೀವಿ. ಇದು ನೋಡಿ, ನಮ್ಮ ಅಮ್ಮ ರಿಂಗ್ ತಂದಿರೋದು ಗುಲ್ಬರ್ಗಾದಿಂದ ಗಿಫ್ಟ್ ಅಂತ ನನಗೆ. ಇದು 1, 2, ಮತ್ತೆ ಇದೊಂದು 3. ನಂಗೊಂದು, ಸಾಯಿಲ್ಗೊಂದು, ಮತ್ತೆ ಇನ್ನೊಂದು ಸಂಜೆಗ. ಗೌಡ್ರ ನೋಡಿ, ಅಯ್ಯೋ ಗೌಡ್ರೆ, ಅಯ್ಯೋ ಗೌಡ್ರೆ, ಹೊಟ್ಟೆ ಉರಿಸ್ಬೇಡಿ ಗೌಡ್ರೆ. ಅಮ್ಮ ಈಗ ಬೇಡ, ಅದು ಪ್ರೋಟೀನ್ ಹಾಕೊಂಡ್ ಕುಡಿತೀನಿ, ಆಮೇಲೆ ತಂದಿದ್ದೀನಿ. ಸ್ವೀಟ್ ತಿಂತವ್ರೆ ನನ್ ಮುಂದೆ. ನಮ್ಮನೂ ತಿಂತವ್ರ ನೋಡಿ, ನಂಗೆ ಉಳ್ಸಕ್ಕೆ. ಓಕೆ, ನೀನ್ ತಿನ್ನೋಗು, ನೀನ್ ಕಣಲೇ ರಿಯಲ್ ದೋಸ್ತ ಅಂದ್ರೆ ಕನ್ನಡ ರೆಡಿ ಗೈಸ್. ನನಗೂ ಸಹ ತಿಂದ್ರ ತಾನೆ, ತಿನ್ನಕ್ಕೆ ಇಷ್ಟ ಇಲ್ಲ ಅಂತ ಹೇಳು. ಗೈಸ್, ನಮ್ಮ ಅಕ್ಕ ಮನೇಲಿ ಇವತ್ತು ಲಕ್ಷ್ಮಿ ಕೂರಿಸಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ಈಗ ರೀಚ್ ಆಗಿದ್ದೀವಿ, ಬನ್ನಿ ಈಗ ಹೋಗಿ ನಿಮ್ಗೆ ನಮ್ಮ ಅಕ್ಕ ಮನೆ ಲಕ್ಷ್ಮಿಗೆ ಇದೆ ತೋರಿಸಿ. ದುರ್ಗಾ ಸಹಸ್ರನಾಮ ಸ್ತೋತ್ರ. ಶ್ರೀ ದುರ್ಗಾ ತ್ರಿಜಗನ್ಮಾತಾ ಶ್ರೀಮತ್ ಕೈಲಾಸ ವಾಸಿನಿ ಹಿಮಾಚಲ ಗುಹಾ ಕಾಂತ ಮಾಣಿಕ್ಯ ಮಣಿಮಂಟಪ. ಸ್ಯಾರಿ ಎಲ್ಲ ಸಕತ್ ಬಂದಿದೆ ನೋಡಿ, ಇದು 1.5 ಅವರ್ ತಗೊಂಡಿರೋದಂತೆ ಮಾಡಕ್ಕೆ. ದಪ್ಪ ಬೇರೆ ಇದೆ, ಹೆರಿಗೆ ಇಟ್ಕೊಂಡು ಅವಳು ಇದನ್ನ ಇಟ್ಕೊಂಡು
ದುಡ್ಡು ನಮಸ್ತೆ ಕರೆಕ್ಟ್ ಅಲ್ವಾ? ನಮ್ಗಿದು ಲಕ್ಷ್ಮೀನೇ ಅಲ್ಲ ಕೊಡ್ರೆ, ಅದಕ್ಕೆ ನಮಸ್ಕಾರ ಮಾಡ್ಕೊತಿದ್ದೀನಿ. ನೋಡಿ ಇಲ್ಲೂ ಸ್ವೀಟ್ ಇದೆ, ಎಲ್ಲಿ ನೋಡು ಇಲ್ಲ ಅಲ್ಲ ಕೊಡ್ರೆ, ತಿನ್ನಿ ತಿನ್ನಿ. ಗೈಸ್ ಫ್ಯಾನ್ ಆಫ್ ಮಾಡಿದಲ್ಲಿ ಕೊಡ್ರಿ. ಗೈಸ್ ಒಂದು ಇಂಪಾರ್ಟೆಂಟ್ ಮೇಜರ್ ಅಪ್ಡೇಟ್ ಇದೆ. ಏನು ಅಂದ್ರೆ, ನಮ್ಮ ಭಾವ ಪ್ರಶಾಂತ್ ಗೌಡ್ರು ಅವರು ಎಲೆಕ್ಷನ್ ನಿಂತಿದ್ದಾರೆ. ಅಂದ್ರೆ ಯಾವ ಎಲೆಕ್ಷನ್? ಯೂತ್ ಕಾಂಗ್ರೆಸ್ ಎಲೆಕ್ಷನ್. ಸೊ ಈಗ ವೋಟಿಂಗ್ ಹೆಂಗೆ ಅಂದ್ರೆ, ನೀವೆಲ್ಲ ವೋಟ್ ಮಾಡ್ಬೇಕು ಆಯ್ತಾ? 18+ ಇರೋಲ್ವಾ, 18-35 ಏಜ್ ಇರೋರು ಯಾರ್ಯಾರು ನೋಡ್ತಿದ್ದೀರ ಅವರೆಲ್ಲ ವೋಟ್ ಮಾಡ್ಬೋದು. ಯಾವ್ಯಾವ ಏರಿಯಾ ಕೊಡ್ರೆ? ನಂದು ರಾಜಾಜಿನಗರ, ಆರ್ ಆರ್ ನಗರ, ಯಶವಂತಪುರ, ವಿಜಯನಗರ, ಗೋವಿಂದರಾಜ ನಗರ. ಇಷ್ಟು ಏರಿಯಾ ಅಲ್ಲಿ ಬರುತ್ತೆ ಈ ಏರಿಯಾಗಳು. ಅಲ್ಲಿ ಇರೋರು ಯಾರಾದ್ರೂ ಬ್ಲಾಗ್ ನೋಡ್ತಿದ್ರೆ ಏನ್ ಆಪ್ ಡೌನ್ಲೋಡ್ ಮಾಡ್ಬೇಕು ಕೊಡ್ರೆ? ವಿತ್ IYC ಅಂತ ಆಪ್ ಇರುತ್ತೆ. ವಿತ್ IYC ಅಂತ ಒಂದ್ ಆಪ್ ಇದೆ, ಇಲ್ಲಿ ಹಾಕಿದೀನಿ ನೋಡಿ. ಆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ ನ ಫಿಲ್ ಮಾಡಿ, ವೋಟರ್ ಐಡಿ ನ ಫಿಲ್ ಮಾಡಿ, ಒಂದು ವೋಟ್ ಹಾಕ್ಬೋದು. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ವೋಟ್ ಹಾಕ್ಸಿ. ಯಾರು ಇನ್ನು ಯಾರ್ಯಾರು ನೋಡಿದೀರಾ, ಯಾರ್ಯಾರು ಏರಿಯಲ್ಲಿ ಇದ್ದೀರಾ, ವೋಟ್ ಮಾಡಿ. ನಮ್ಮ ಭಾವನ ಗೆಲ್ಸಿ, ನಮ್ಮನ್ನ ಗೆಲ್ಸಿ. ಬಿರಿಯಾನಿ ಪಾರ್ಟಿ ಮಾಡೋಣ ಎಲ್ಲರೂ, ಎಲ್ಲ ಏರಿಯಲ್ಲೂ ಬಿರಿಯಾನಿ ಪಾರ್ಟಿ. ಒಳ್ಳೆ ನಿದ್ದೆ ಮಾಡ್ಬಿಟ್ಟಿದ್ದೆ, ನೆಕ್ಸ್ಟ್ ಲೆವೆಲ್ ಮಲ್ಕೊಂಬಿಟ್ಟಿದ್ದೆ. ಸಕ್ಕತ್ ನಿದ್ದೆ ಬಂದ್ಬಿಡ್ತು, ಎಲ್ಲ ಬಂದು ಬಂದು ಏ ಇವನೇನು ಮಲ್ಕೊಂಬಿಟ್ಟವನ್ ಇವನೇನು ಮಲ್ಕೊಂಬಿಟ್ಟವನ್ನೇ ಅಂತವ್ರೆ. ನನಗಂತೂ ಯಾರ್ದೇನು ಯೋಚನೆ ಇಲ್ಲ, ಸುಮ್ಮನೆ ಮಲ್ಕೊಂಬಿಟ್ಟೆ. ಈಗ ಎಲ್ಲ ಊಟಕ್ಕೆ ಬಿಡಿಸ್ತವ್ರೆ, ನಾನು ಊಟ ಮಾಡಿದ್ರೆ ಅಲ್ಲಿ ಕೂತ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಏನಾದ್ರು ತಿನ್ಬಿಡ್ತೀನಿ. ಅದಕ್ಕೆ ಬ್ಯಾಡವೇ ಬೇಡ ಕೂರೋದು ಅಂದ್ಬಿಟ್ಟು ಒಬ್ಬೊಬ್ಬರೇ ಕರಿತವ್ರೆ ಬಂದು ಬಂದು ಊಟ 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 ನೋಡಿ ಏನೋ ತಿಂತವ್ರೆ ನೋಡಿ. ಗೈಸ್ ನಾನು ತಿಂತ ಇಲ್ಲ, ಬಟ್ ಹೇಳ್ತೀನಿ ಏನೇನಿದೆ ಅಂತ. ಒಬ್ಬಟ್ಟಿದೆ, ಸಗದಾಗಿದ್ಯಾ? ತಿನ್ನು ತಿನ್ನು. ಒಬ್ಬಟ್ಟು ಮತ್ತೆ ಪಲ್ಯಗಳು, ಪಲ್ಯ ನಾನು ತಿನ್ಬೋದು, ಅದೇ ತಗೊಂಡು ಹೋಗ್ತೀನಿ ಈಗ ಕೆಳಗೆ ತಿನ್ನಕ್ಕೆ. ನನ್ನ ಬಿಟ್ಟು ಹೆಂಗೆ ತಿಂತವ್ರೆ? ಇನ್ನೂ ಆ್ಯಡ್ ಆಗಿದೆ ಚಿಪ್ಸು, ರೈಸು, ಪಲಾವ. ಅದು ಪುಳಿಯೋಗರೆ, ಪುಳಿಯೋಗರೆ. ಗೈಸ್ ಇಲ್ಲಿ ನೋಡಿ, ಅದು ಪಾಪು ಚಪ್ಪಲಿ ಇದೆ. ಒಂದು ಬೆರಳು ಹೋಗುತ್ತೆ ನಂದು. ಟೈಮ್ ಹಿಂಗೆ ಬೆಳೆಯುತ್ತೆ, ಟೈಮ್ ಹಿಂಗೆ ಹೋಗುತ್ತೆ ನೋಡಿ. ಒಂದು ಬೆರಳು ಹೋಗೋಷ್ಟು ಬೆಳೆದ್ಬಿಟ್ವಿ ನಾವು. ಇಷ್ಟೇ ಚಪ್ಪಲಿ ಹಾಕೊಂಡು ಬೆಳೆದಿದ್ದವ್ರು ನಾವು. ಗೈಸ್ ನಮ್ಮ ಅಕ್ಕ ಪಲ್ಯ ತಿನ್ನಿಸ್ತಾಳಂತೆ. ಹಾಯ್ ಹೇಳು. ಹಾಯ್ ಹಾಯ್ ಬಾಯ್ಲಿ ಬಾ, ವಾ ವಾ ಹಿಂಗ ವಾ. ಹಾಯ್ ಹಾಯ್ ಹಾಯ್. ಗೈಸ್ ನಾನು ಅಲ್ಲಿದ್ದ ಸಾಂಬಾರ್ ಗಿಂಬಾರ್ ನಾನು ಒಂಚೂರು ಪ್ಯಾಕ್ ಮಾಡ್ಕೊಂಡು, ಬಿಕಾಸ್ ಸಾಂಬಾರ್ ತಿನ್ನ ಕೇಳಿದಾರೆ. ಒಂಚೂರು ದಾಲು ಮತ್ತೆ ಪಲ್ಯ ಏನಿದೆ ತಿನ್ಬೋದು ಅಂದ್ರೆ ಅದೆರಡು ಎತ್ಕೊಂಡು ನಮ್ಮ ಕಾರಲ್ಲಿ ಹೋಗ್ತೀನಿ. ನಾನು ಹೋಗ್ತಿದ್ದೀನಿ, ಕಾರಲ್ಲಿ ನಿಲ್ಸಿದ್ದೀನಿ, ಬನ್ನಿ ಹೋಗೋಣ. ಇಸ್ ಲೈಫಲ್ಲಿ ಮನುಷ್ಯ ಊಟ ಒಂದು ಕಂಟ್ರೋಲ್ ಮಾಡ್ಕೊಂಬಿಟ್ಟ ಅಂದರೆ, ಅದಕ್ಕೆ ನಿನ್ನ ಫೇವ್ರೇಟ್ ಫುಡ್ನ ನಿನ್ನ ಮುಂದೆ ಇಟ್ಟು ನೀನು ತಿಂತಾ ಇಲ್ಲ, ನೀನು ತಿನ್ನಬಾರ್ದು ಅನ್ನೋ ಪರಿಸ್ಥಿತಿ ಬಂದಾಗ ನಿನ್ನ ಜಗತ್ ಗೆದ್ಬಿಟ್ಟೆ ಅಂತ ಲೋಕಿ. ನಿಜ ಕಣೋ, ಊಟ ಒಂದು ಕಂಟ್ರೋಲ್ ಮಾಡ್ಬಿಡ್ಬೇಕು ಮನುಷ್ಯ ಲೋಕಿ. ಗೈಸ್ ನನ್ನ ಅನ್ನ ಸಾಂಬಾರು ಇಲ್ಲಿ, ನಮ್ಮ ಸಾಂಬಾರು ಪಲ್ಗೆ. ಇದನ್ನು ತಿನ್ನಬಾರ್ದು ಅಂತ ಹೇಳಿದ್ರೆ ಯಾರೋ ಕೊಟ್ಬಿಟ್ಟಿದ್ದಾರೆ, ಎತ್ಕೊಂಬಂದಿದ್ದೀನಿ ಸುಮ್ಮನೆ ನೋಡಿ. ಗೈಸ್ ನೋಡಿ, ಗೈಸ್ ಸಂಜೆ ಬಂದಿದ್ದಾನೆ ಇವಾಗ, ಆಟೋಗೆ ಪೇ ಮಾಡ್ಬೇಕು ಅವನು. ಹೇಳು, ಹಾ ಏನ್ ಕಾಸು? ನಾನೇನ್ ಮಾಡ್ಲಿ ಅದಕ್ಕೆ? ನನಗೆ ಗೊತ್ತಿಲ್ಲ ಗುರುವೆ. ಬೇಗ ಬೇಗ ಗೌಡ್ರಿ ತರ ಅಲ್ಲಿ ಕೊಡು, ಗೌಡ್ರಿ ಕೊಡು ಕೊಡು. ಆಯ್ತು ನಿಮ್ಗ ಫೋನು ನೋಡಿ ಹೇಳ್ಬಿಟ್ಟು ಕಾರಲ್ಲಿ ಇದೀವಿ. ಅಯ್ಯೋ ಹೌದಾ? ಲೇ ಮರಿಯೇ, ಬಾರಲ್ಲೇ. ಎಲ್ಲಿಗೆ? ಬಾ ಇಲ್ಲಿ ಬಂದು ತೀಸ್ಕೊಂಡು ಹೋಗು, ಬಾ ಇಲ್ಲಿ ಬಂದು ತೀಸ್ಕೊಂಡು ಹೋಗು ಬಾ. ಊಟ ಎಲ್ಲ ಮಾಡಲ್ಲ, ಬಾರಲ್ಲೇ. ನಮ್ಮ ತಾಯಿನಾಗ ಊಟ ಮಾಡ್ತಿದ್ದೀನಪ್ಪ. ತಲೆ ನೋಡ್ತಾ, ತಲೆ ತಿನ್ಬೇಡ, ಬಾರಲ್ಲೇ. ಇಲ್ಲಿ ನೋಡಿ ನನ್ನ ಕೈ ಕಾಣ್ತಿದ್ಯಾ? ಊಟ ಬಂದ ನೋಡಿ. ಏನ್ ಬೇಕು? ಏನ್ನ ಇವತ್ತಿನ ದಿನಾನ ಇತಿಹಾಸದಲ್ಲಿ ಕೆತ್ತಿಟ್ಕೊಂಡ್ಬಿಡಿ. ನಮ್ಮ ಹುಡುಗ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಬಂದವನೇ, ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ, ಅಪ್ಲೈ ಮಾಡಿದ್ಯಾ ಏನು? ವೆರಿಫಿಕೇಶನ್ ಮುಗಿಸಿ ಬಂದವನೇ, ಏನೋ ಮುಗಿಸಿ ಬಂದವನೇ. ಒಟ್ಟಿನಲ್ಲಿ ಒಂದು ವಾರದಲ್ಲಿ ಪಾಸ್ಪೋರ್ಟ್
ಅಯ್ಯೋ ನೋಡ್ರೆ ನಾನು ನಾಳೆ ಅಂದ್ರೆ ನಾಳೆ ನಮ್ಮ ಹುಡುಗನ ಪಾಸ್ಪೋರ್ಟ್ ಅಕ್ಟೋಬರ್ ನಾವ್ ಹೋಗಿ ಬಂದಿರ್ತೀವಿ ಎಲ್ಲ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು ಅಕ್ಟೋಬರ್ ಮತ್ತೆ ಹೋಗೋಣ ಚೆನ್ನಾಗೌಡ್ರೆ ನಂಗೆ ಹೆಂಗ್ ಹೊಟ್ಟೆ ಒರ್ಸಿ ಸ್ವೀಟ್ ತಿಂದ್ರಿ ಗೌಡ್ರೆ ಅಲ್ಲ ಹೊಟ್ಟೆ ಒರ್ಸಿ ಸ್ವೀಟ್ ತಿಂದಿರ್ತಾನೆ ಯಾವ ಡೇಟ್ ಈ ಮಂತ್ ಎಂಡ್ ಇನ್ನು ನೋಡ್ಬೇಕು ಗೌಡ್ರೆ ದುಡ್ಡಿಲ್ಲ ಹೋಗ್ ಬಂದಿರೋದೇ ಜಾಸ್ತಿ ಆಗ್ಬಿಟ್ಟಿದೆ ದುಡ್ಡು ಬರೋದಿಲ್ಲ ನೋಡೋಣ ಅಕ್ಟೋಬರ್ ಒಂದಿಬ್ಬರಿಗೆ ಹಾಕೊಂಡು ಕರ್ಕೊಂಡು ಹೋಯ್ತೀನಿ ನಾಳೆ ಹೌದಾ ನಾನು ಸಾಯಿ ಹಾಕೊಂಡು ಕರ್ಕೊಬೋದು ನನ್ನ ಕರ್ಕೊಂಡು ಹೋಗ್ಬಿಡ್ರಿ ಗೌಡ್ರೆ ಗೈಸ್ ನಮ್ಮ ಸಿ ಸಿ ಬಂದಲ್ಲ ಈಗ ಊಟ ಮಾಡ್ತಾವೆ ನಮ್ಮ ಜೊತೆ ಕೂತಿದ್ದೀವಿ ನೋಡಿ ಪಾರ್ಟ್ನರ್ಶಿಪ್ ಗೈಸ್ ಬನ್ನಿ ಗೈಸ್ ಊಟ ಮಾಡಿ ಗೈಸ್ ಅಮ್ಮ ಪಪ್ಪಾಯ ಕಟ್ ಮಾಡಿಕೊಡ್ತಿದ್ದಾರೆ ಆ್ಯಂಡ್ ಸಂಜಯ್ಗೆ ನಾನು ಸಿಂಗಲ್ ಆಗಿರೋ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಹೇಳ್ಕೊಡ್ತಾ ಇದ್ದೀನಿ ಸಿಂಗಲ್ ಆಗಿರೋ ಸಂಜಯ್ ನೀನು ಬ್ರೇಕಪ್ ಮಾಡ್ಕೊಂಬಿಡು ಸಂಜಯ್ ಮಾಡ್ಕೊಂಬಿಡು ಬ್ರೇಕಪ್ಪು ಯಾವ್ದಕ್ಕೆ ಮುಗಿತೆ ಅಂದ್ರೆ ಕೈ ಒಳ್ಳೆ ಮನುಷ್ಯರು ಬೇಕು ಕರ್ಪೂರ ನಾಲ್ಕೆಲ್ಲ ಕಿವಿಗೆ ಕಣ್ಣು ಹಾಕವ್ರಿ ಬೊಕ್ಕೆ ತಗೊಂಡ್ ಕೊಡ್ಲೇ ಇಲ್ಲ ನಮ್ಮ ಅಕ್ಕ ಹಾ ಅಡ್ಡ ಬಂದ್ರು ಅಡ್ಡ ಬಂದ್ರು ಹ್ಯಾಪಿ ಹಬ್ಬ ಅವಳಿಗೂ ಕೊಡ ತಂಗಿ ತಂಗಿ ನಗುವಲ್ಲ ಒಂದು ಪುಟ್ಟ ಮೂರ್ ತಿಂಗಳು ಆರು ತಿಂಗಳು ಮಾಡ್ಕೊಂಬಿಟ್ಟು ಒಂದೆರಡು ಫೋಟೋ ಹಿಡ್ಸ್ಕೊಳ್ಳೋಷ್ಟು ಯಾರ್ದ ಪಪ್ಪಾಯನ ಕಳಿ ಮಾಡ್ಬಿಟ್ಟವ್ರೆ ಗೈಸ್ ಈ ಸಾಂಗ್ ಹಾಕಿದ್ರೆ ಪಾಪು ಡ್ಯಾನ್ಸ್ ಆಡುತ್ತೆ ಕತ್ತ ಮೇಲೆ ಗೈಸ್ ನಮ್ಮ ಅಕ್ಕ ರಾಖಿ ಕಟ್ತಿದ್ದಾಳೆ ಎಲ್ರಿಗೂ ಅದಕ್ಕೆ ರಾಖಿ ಕಟ್ಟದ ಕೊಡ್ರಿ ನಮ್ಮ ಅಕ್ಕಂಗೆ ಆಯ್ತಾ ನನ್ನ ಸ್ವಂತ ರಕ್ತ ಸುರಿಸಿ ದುಡ್ದಿರೋ ದುಡ್ಡು ರಕ್ತ ಸುರಿಸಿ ದುಡ್ದಿರೋ ದುಡ್ಡು ಇದು ಏನು ಖುಷಿ ಆಗ್ಬಿಡ್ಬೇಕಾಗಿ ಎಲ್ಲರು ಕೊಟ್ಬಿಡು ಏ ಇಲ್ಲ ಅಲ್ಲೇ ಇದೆ ನಾವೇನು ಮುಟ್ಟಿಲ್ಲ ಕೊಟ್ರೆ ಅಲ್ಲಲ್ಲೂ ಗುಟ್ಟುಮಲಿ ನಮ್ಮ ಅಕ್ಕ ರಾಖಿ ಕಟ್ತಾಕಿ ಎಲ್ಲ ರೆಡಿ ಮಾಡ್ಕೋತಾವಳು ನೋಡಿ ಇದೆ ರಾಖಿ ಎಲ್ಲರೂ ತರ್ಸಿರೋದು ನಮ್ಮ ಅಕ್ಕ ನಮ್ಮ ಅಕ್ಕ ಕೊಡಕ್ಕೆ ಈಗ ನಾನು ದುಡ್ಡು ರೆಡಿ ಮಾಡ್ಕೋತೀನಿ ಮುಂಚೆ ನಮ್ಮ ಅಕ್ಕ ಅಂಗಡಿ ಅಂಗಡಿ ಸುತ್ತಿ ರಾಖಿ ಸೆಲೆಕ್ಟ್ ಮಾಡಿ ತಗೊಂಬರ್ತಿದ್ಲು ಇವಾಗ ಮನೇಲಿ ಕುತ್ಕೊಂಡು ಆನ್ಲೈನ್ ಆರ್ಡರ್ ಮಾಡಿ ಇಲ್ಲಿ ಕಟ್ತಾವಳು ನೋಡಿ ಎಫರ್ಟ್ಸ್ ಗೈಸ್ ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ ಎಫರ್ಟ್ಸ್ ಹಾಕಿಲ್ಲ ನಮ್ಮ ಅಕ್ಕ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರ್ಸಿರೋ ಚೆನ್ನಾಗಿ ರೋಕಿ ಥೂ ರಾಖಿ ರಾಖಿ ಅಂತ ಮುಂಚೆ ರೋಡ್ ರೋಡ್ ಸುತ್ತಿ ತರ್ತಿದ್ಲು ರೋಕಿ ಗೈಸ್ ಒಂದು ಸ್ವೀಟು ತರಿಸಿಲ್ಲ ನೋಡಿ ಒಂದು ಸ್ವೀಟು ತರಿಸಿಲ್ಲ ನೋಡಿ ಒಂದು ಸ್ವೀಟು ತರಿಸಿಲ್ಲ ಕೊಡಕ್ಕೆ ಸ್ವೀಟು ತರಿಸಿಲ್ಲ ನೀ ಸಪ್ಕ ಬಂದು ಸಪ್ಕ ಬಂದು ದೇಖ ಸೈಲ್ ದೇಖಾರೆ ನೋಡಿ ಗೈಸ್ ಏನು ಮಾಡ್ತವ್ರಿ ಹಿಂದೆ ಇವರು ಶರ್ಟ್ ಒಳಗೆ ಕೈ ಹಾಕ್ತವ್ರೆ ಅಲ್ಲಿ ಕೊಡು ಅಲ್ಲಿ ಕೊಡು ಸೆಂಟಿಮೆಂಟ್ ಕಂಡ್ರವ ಸೆಂಟಿಮೆಂಟ್ ಕಂಡ್ರೆ ಕೆಳಗೆ ಮಂಡಿ ಮೇಲೆ ಕುತ್ಕೋಬೇಕು ಮಂಡಿ ಮೇಲೆ ಮಂಡಿ ಮಂಡಿ ಊರ್ಬೇಕು ಮಂಡಿ ಕುತ್ಕೋ ಇದು ಬೆಳ್ಳಿ ತರ್ಸೋಳೆ ಪ್ಲಾಸ್ಟಿಕ್ ಬೆಳ್ಳಿ ಐದು ನಿಮಿಷ ಸುಮ್ಮನಿರಕ್ಕಾಗಲ್ಲ ನಿಮ್ ಕೈಲಿ ಯಾಕ್ರೋ ಪ್ಯಾಂಟ್ ಹಿಡಿತಾ ಇಲ್ಲ ಗಿಫ್ಟ್ ಇದೆ ನಮ್ಮ ಅಕ್ಕ ದುಡ್ಡು ಕೊಡ್ಬೇಕು
ಅದು ಇದು ಬೇರೆ ಐತೆ, ಸೀರಿಯಲ್ ನಂಬರ್ ಬೇರೆ ಐತೆ, ಗ್ಯಾಪ್ ಐತೆ ನನಗೆ. ನೀನ್ ಅವ್ರು ಕಟ್ಬೇಕು, ನೀನ್ ಯಾಕೆ ಕಟ್ಸ್ಕೊಂಡಿದ್ಯಾ? ಇಸ್ಕೋ ಇಸ್ಕೊಂಡಲ್ಲ, ಆಮೇಲೆ ನೀವು ಒಂದು ಇಸ್ಕೋ ಅಲ್ಲಿ ಅಲ್ಲ, ವಿಡಿಯೋಗೋಸ್ಕರ ಇಸ್ಕೋ. ನೋಡಿ ಇವಾಗ ಸೀಸಿದ್ ಕಟ್ತಾ ಇದ್ದಾರೆ ಲಾಕಿ ಲಾಕಿ ಲಾಕಿ. ಸಂಜು ಪ್ಲೀಸ್ ಗೋ, ಯಾರೋ ಡಿಗ್ರೋ ಸರ್ಕೊಂಡ್ಬಿಟ್ಟಿದ್ರೆ ಕೊಡು ಅವಳಿಗೆ ಗಿಫ್ಟ್ ಕೊಡು, ನೀನ್ ಗಿಫ್ಟ್ ಕೊಡು ರೇ. ಅಲ್ಲ ಗಿಫ್ಟ್ ಕೊಡು, ಒಂದು ನಿಮಿಷ ಇರು, ಗಿಫ್ಟ್ ಕೊಡ್ತಾನ ಅವನು. ಲೈ ಗಿಫ್ಟ್ ಕೊಡು ಕರೆಕ್ಟ್ ಆಗಿ, ನಿಜ ಸೀರಿಯಸ್ ಆಗಿ ನಂದೇ ಇದು. ಹ್ಞೂ ಅವ್ನು ಲೋಕಿ ಕೊಟ್ಟಾಗ ಹೋಗ್ ತಗೊಳ್ಳಿ, ಅಕ್ಕ ನಂಬೆ ಬಿಟ್ರು ಕಡ. ನಮ್ಮ ಅಕ್ಕ ದೇಪಿರ ದುಡ್ಡು ಮುಟ್ಟಲ್ಲ, ಎಲ್ಲ ನಾವೇ ಎತ್ಕೊಂಡು ಹೋಗೋಣ. ಇವನ ಹತ್ರ ಒಂದು ನೋಟ್ ಇದೆ, ಅದನ್ನ ಇರ್ತಲ್ಲ ನೋಡಿ. ನಮ್ಮ ಅಕ್ಕಗೆ ನಾವು ರಾಖಿ ಕಟ್ಟಿದ್ದಕ್ಕೆ ಎಷ್ಟೊಂದು ಗಿಫ್ಟ್ ಕೊಟ್ಟಿದ್ದೀವಿ, 500 ಬಮ್ಮು ಬ್ರೋ ನಿಮಗ್ ಬೇಕಾ? ಅವ್ರಿಗೆ ಒಂದು 500 ಕೊಟ್ಬಿಡ. ಹಲೋ ರಾಖಿ ಕಟ್ತಾ ಇದಾರಲ್ಲ, ತೋಳಿ ಕಟ್ಟಿದ್ಮೇಲೆ ಕೊಟ್ಬಿಡಿ, ಕೊಡ್ಬೇಕು ಆಮೇಲೆ ಇಟ್ಕೊಂಡ್ಬಿಟ್ಟಿ. 500 ಕೊಡ್ರೆ ಈಗ ಎಲ್ರು, ನೀವ್ ದೇಪೆ ಬಿಟ್ರೆ ಅಲ್ಲ, ನಿಮ್ದೇ ಬಿಡಿ, ನಮ್ಗೇನಿಲ್ಲ ಖುಷಿ. ಎರಡು ನೋಟು ಅರ್ಧೋಗಿರೋದು ಎಟಿಎಂ ಅಲ್ಲೇ ಬಂದು. ಹೌದಾ, ವೇಸ್ಟ್ ಅಲ್ವಾ ಹಂಗಂದ್ರೆ? ದೇವ್ರಿಗೆ ಯಾರಿಗಾದ್ರೆ ಕೊಟ್ಟಿಲ್ಲ, ಬ್ಯಾಂಕ್ ಕೊಡ್ಬೇಕಷ್ಟು ಕೊಟ್ಬಿಡಿ ನಮ್ಗೆನೆ. ಅವಳ ಹತ್ರ ನಿನ್ನ ಹತ್ರ ಫೋನ್ ಪೇಲ್ ದುಡ್ಡಿದ್ಯಾ? ಫೋನ್ ಪೇಲ್ ದುಡ್ಡಿದ್ಯಾ? ಬರ್ರ 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 ಲೇ, ಬಾರ ಬೇಗ ಮನೆಗೆ ಹೋಗ್ತೀವಿ. ಏನು ಲಾಸ್ಟ್ ಟೈಮ್ 8,000 ರೂಪಾಯಿ ನಾನು ಬ್ರೇನ್ ಕೊಡ್ತಿದ್ದೀನಿ, ಕೊಡು ತೊಂಬೋಗು ತೊಂಬೋಗು. ಇಲ್ಲ ನೀನು, ಹೌದಾ ಅಷ್ಟಿನಿಂದ ಬ್ರೇನ್ ಇಲ್ಲದೆ ಓಡಾಡ್ತಿದ್ಯ ನೀನು? ಎಕ್ಸ್ರೇ ಮಾಡಿಸಿಲ್ಲ, ರಿಯಲ್ ಕ್ಯಾನ್ಸರ್. ಹೌದಾ, ರಿಯಲ್ ಕ್ಯಾನ್ಸರ್ ಕೊಟ್ಟಿರೋದು. ಬರ್ರ ಬರ್ರ ಅಲ್ಲಿ ಬಾರ, ನನ್ನಿಂದ ಮಾತ್ರ ಬಿದ್ದವಳು, ಅಲ್ಲಿ 3 ಜನ ಇಲ್ವಾ, ಅವ್ರ ಹತ್ರ ಕೇಳು. ನನ್ನ ಹತ್ರ ಇಲ್ಲ, ನಾನೇ ಪಿಕಾರಿಯಾಗಿ ಓಡಾಡ್ತಾ ಇದ್ದೀನಿ. ಯಾರಾದ್ರೂ ತಮ್ಮ ಬಾಲಿ ಕರ್ಕೊಂಡು ಹೋಗುತ್ತೆ ಅನ್ನೋ ತಂಗಿನ ಗಿಫ್ಟ್ ಅಂತ ಅಕ್ಕನ ಬಾಲಿ ಕರ್ಕೊಂಡು ಹೋಗಿದ್ದೀನಿ ಗೈಸ್, ಬಾಲಿ ಗಿಫ್ಟ್ ಬೇಲೆ ಗಿಫ್ಟ್. ಈಗ ಸದ್ಯಕ್ಕಿಲ್ಲ, ಇನ್ನೊಂದು 2 ದಿನ ಆಯ್ತಾ? 2 ದಿನ ರಿಕವರ್ ಮಾಡ್ಬೇಕು ಹಬ್ಬದ್ದೆಲ್ಲ. ಗೈಸ್ ಫಸ್ಟ್ ಜೂಟ ಬಿಡ್ತೀನಿ, ಓಕೆ? 2 ದಿನದಲ್ಲಿ 2 ಅಲ್ಲ, ಒಂದ್ ವಾರ ಕೊಡು ಆಯ್ತಾ? ಒಂದ್ ವಾರ ಆದ್ಮೇಲೆ, ಹಾ ಈ ತಿಂಗಳು ಆದ್ಮೇಲೆ ಗಿಫ್ಟ್, ರಾಖಿ ಹಬ್ಬದ ಗಿಫ್ಟ್ ಒಂದ್ ತಿಂಗಳಾದ್ಮೇಲೆ ಆಯ್ತಾ? ಅವ್ನ್ ಮದ್ವೆ ದಿನ ಕೊಡ್ತಾನೆ, ಮದ್ವೆ ಆದ್ಮೇಲೆ ಕೊಡ್ತಾನೆ ಅವನು. ಗೈಸ್ ಇದು ಲೋಕಿದ ಚಪ್ಪಲಿ, ನಾ ಇದನ್ನೇ ಹಾಕೊಂಡು ಓಡಾಡ್ತಾ ಇರೋದು, ಎಲ್ಲಾ ಬಟ್ಟೆಗೆ ಇದೇ ಮ್ಯಾಚ್ ಆಗ್ತದೆ. ಗೈಸ್ ನಮ್ಮ ಅಮ್ಮ ಇಲ್ಲೇ ಉಳ್ಕೋತಾರಂತೆ ಇವತ್ತು, ಅವರ ಮಗಳು ಮನೇಲಿ. ಬನ್ನಿ ಹೋಗೋಣ ನಾವು. ಗೈಸ್ ಚಪ್ಪಲಿ ಕದಿಯೋ ತರ ಆಗ್ಬಿಟ್ಟು ಅವ್ನ ಲೈಫ್ ಅಲ್ಲಿ ಇವನು.
ಲೋಕಿ ನಿಂದೇ ಚಪ್ಪಲಿ, ನಾನ್ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ, ನನ್ಗೇನಿಲ್ಲ. ನಿಮ್ಗೇನ್ ಬೇಕು ಹೇಳಿ, ಏನ್ ಬೇಕು ನಿಮ್ಗೆ? ಬಿಸಾಕಿ ಚಪ್ಪಲಿನ. ಸೊ ನಮ್ಮ ಮದರ್ ಇಂಡಿಯಾ ಮನೆ ಬೀಗನ ಎಲ್ಲೋ ಬಚ್ಚಿಟ್ ಕಳ್ದಾಕ್ಬಿಟ್ಟವ್ರೆ. ಒಂದು ಬೀಗ ಐತೆ, ಇನ್ನೊಂದು ಬೀಗ ಎಲ್ಲೋ ಕಳ್ದಾಕ್ಬಿಟ್ಟವ್ರೆ. ಅದನ್ನ ನೋಡಿ ಎಲ್ಲ ಹುಡುಕ್ತವ್ರೆ ಬ್ಯಾಗ್. ಬಾಯ್ ಕೊಟ್ರೆ, ಬಾಯ್ ಸಿ ಯು, ಬಾಯ್ ಬಾಯ್, ಬಾಯ್ ಬಾಯ್, ಬಾಯ್ ಬ್ರೋ, ಸಿಗೋಣ. ಇವರಿಬ್ರು ಇವರಿಬ್ರು ಒಂದ್ ಕಡೆ ಹೋಗಿ ಕಾರ್ ಎತ್ಕೊಂಡ್ಬರ್ತಾರೆ. ಗೈಸ್ ಹೊರಟಿದೀವಿ, ಹೊರಟಿದೀವಿ, ಹೊರಡ್ತಾನೇ ಇದೀವಿ ಗೈಸ್. ಟ್ರಾಫಿಕ್ಕು 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 ಗೈಸ್. ಬೆಂಗಳೂರಲ್ಲಿ ಟ್ರಾಫಿಕ್ ಅಂದ್ರೆ ಬೇಜಾರಾಗ್ಬಿಟ್ಟೈತೆ ಗೈಸ್. ಇಷ್ಟು ಗಾಡಿಗಳು, ಏನ್ ಟ್ರಾಫಿಕ್ಕು ಗೈಸ್? ಏನಾಗಿದೆ ನಮ್ಮ ಪಟ್ಟಣಕ್ಕೆ ಗೈಸ್? ಯಾಕಿಷ್ಟು ಟ್ರಾಫಿಕ್ಕು ಗೈಸ್? ಏನು ಮಾಡೋದು ಗೈಸ್? ಬೇಜಾರಾಗುತ್ತೆ ನನ್ಗಂತ. ಯಾರು ಓಡಿಸೋ ಸಿಕ್ಕ್ರೆ ಅವಾಗ ತಿನ್ಲಾರೆ ಹತ್ತದೇ ಇಲ್ಲ, ಹಂಗಾಗ್ಬಿಟ್ಟಿದ್ದೀನಿ. ನಮ್ಮ ನಾನು ಕಾರಲ್ಲಿ ಕರ್ಕೊಂಬಂದಿದ್ದು ಯಾಕೆ ಅಂದ್ರೆ, ಅದು ಲಂಚ್ ಟೈಮು, ಲಂಚ್ ಟೈಮಲ್ಲಿ ಜನ ಇರಲ್ಲ, ಮಧ್ಯಾಹ್ನ ಬಂದಿದ್ದು ನಾವು. ಲಂಚ್ ಟೈಮಲ್ಲಿ ಜನ ಇರಲ್ಲ ಆ್ಯಂಡ್ ಕ್ರೌಡ್ ಇರಲ್ಲ, ಟ್ರಾಫಿಕ್ ಇರಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಎತ್ಕೊಂಬಂದೆ. ಈ ಟೈಮಲ್ಲಿ ಆಗಿದ್ರೆ ದೇವ್ರ ನನಗೆ, ನಾನು ಕಾರ್ ಮುಟ್ತಾ ಇರಲಿಲ್ಲ. ಆಗಲ್ಲ ಗುರು, ನನ್ನ ಕೈಲಿ ಆಟೋಮೆಟಿಕ್ ಆಗಿದ್ರೂ ಆಗಲ್ಲ, ಹಿಂಸೆ ಹಿಂಸೆ ಆಗ್ಬಿಡುತ್ತೆ ಒಂಥರ. ಹಿಂಗೆ ಹೆಂಗೆ ಅನಿಸ್ತಾ ಇದೆ ಸಂಜಯ್? ಖುಷಿ ಖುಷಿ ಆಗ್ತೈತೆ. ಹೌದಾ? ಟ್ರಾಫಿಕ್ ತುಂಬ ದಿನ ಸಿಕ್ತು ಅಂತನಾ? ಗೈಸ್ ಆದಷ್ಟು ಬೇಗ ನಾನು ಮತ್ತೆ ಸಿ ಸಿ ಒಂದು ಒಳ್ಳೆ ರೀಲ್ ಮಾಡ್ತಾ ಇದೀವಿ, ಸಂಡೇ ಶೂಟ್ ಮಾಡ್ತಾ ಇದೀವಿ. ಕ್ರೇಜಿ ಆಗಿರುತ್ತೆ ಅನ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಮಾಡ್ತಾ ಇರೋದು. ಸಿ ಸಿ ಎಕ್ಸೈಟೆಡ್? ನೆಕ್ಸ್ಟ್ ಲೆವೆಲ್ ಎಕ್ಸೈಟೆಡ್, ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಗೈಸ್ ಈ ಟ್ರಾಫಿಕ್ ಬೇಕಿರೋದು ಅಡ್ಕೊಂಡ್ಬಿಡ್ತೀನಿ. ನನ್ನ ಮಗ ಬಾಂಬ್ ಹಾಕ್ತವನೆ. ಹೆಂಗೆ ಹೆಂಗ್ ಬಾಂಬ್ ಹಾಕ್ತವನೆ ಅಂದ್ರೆ, ಕಿಟ್ಕಿ ತೆಗ್ದು ಮಕ ಆಚೆ ಹಾಕೊಂಡ್ ಕೂತಿರೋ ತರ ಮಾಡ್ಬಿಟ್ಟು ಗೈಸ್ ನನ್ನ ಪರಿಸ್ಥಿತಿ. ಆಚೆ ನೋಡ್ರೆ ಆ ಸೈಲೆನ್ಸರ್ದು ಹೊಗೆ ಅಬೆ ಅಬೆ ಹೊಡಿತೈತೆ. ಇಲ್ಲಿ ನೋಡ್ರೆ ಇವನ್ ಸೈಲೆನ್ಸರ್ ಅಬೆ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಏನಂತ? ಬಿಫೋರ್ ಐ ಲೀವ್ ಓಪನ್ ಬಿಟ್ಬಿಟ್ಟು ವಾಸನೆ ಬಂದ್ರೆ ನಂಗೆ ಹೇಳ್ಬಿಡ ಹಾಕೋಣ ಅಂತ ಅವನೇ. ಬಿಫೋರ್ ಐ ಲೀವ್ ಓಪನ್ ದ ವಿಂಡೋ. ಎಸ್ ಆನ್ ಮಾಡು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ಕಣ್ಣೀರ ವರಸೋ ಪ್ರಭುವೇ ನಿನಗೆ ಆದ್ಯಾವ್ರೇ ಜೊತೆಗಾರ ಸಾಕುವ ನಾಯ್ಕ ನೀನಾಗೂ ನಿನ ಗುಂಟು ನಾನಾವೇಷ ನಿನ ಮಾತೆ ಗಂಟ ದೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ಗೈಸ್. ನಮ್ಮ ಪ್ರವೀಣ್ ಎಪಿಕ್ ಪ್ರವೀಣ್ ಬರ್ಡೇ ಇದೆ ಇವತ್ತು. ಸೊ ಇಷ್ಟು ಇಷ್ಟೊತ್ತಿಗೆ ಹೋಗ್ಬಿಟ್ಟು ವಿಶ್ ಮಾಡ್ಬೇಕಿತ್ತು ನಾನು, ಬಟ್ ಸ್ವಲ್ಪ ಲೇಟ್ ಆಯ್ತು. ಇವನ್ ಸಂಜೆ ಎಲ್ಗೂ ಹೋಗ್ಬೇಕು, ವಾಶ್ರೂಮ್ ವಾಶ್ರೂಮ್ಗೆ ಅಂತೇಳಿ ನಿಲ್ಸಿದಾನೆ. ಸೊ ನಾನು ಹೋಗ್ಬೇಕು ಈಗ. ಅವನೇನೋ 7 ಗಂಟೆ ಅಷ್ಟಂತೆ ತಿನ್ನೋದು, ಅದಾದ್ಮೇಲೆ ಇನ್ನೂ ತಿನ್ನಲ್ವಂತೆ ಅವನು. ಇನ್ನೂ ರೂಲ್ ಮಾಡ್ಕೊಂಡಿದ್ದಾನಂತೆ. ಇವಾಗ ತಿಂತೀಯಾ? ಆರ್ಡರ್ ಮಾಡು ಮತ್ತೆ. ನೋಡಿ ಆರ್ಡರ್ ಮಾಡ್ತಾವ್ನು. 7 ಗಂಟೆ ವರ್ಗು ಮಾತ್ರ ತಿನ್ನೋದು, ಆಮೇಲೆ ತಿನ್ನೋದೇ ಇಲ್ಲ ಅಂದ. ಮುಂದೆ ಬಂದ ತಕ್ಷಣ ಹಂಗೆ ನಡುಗಿಬಿಟ್ಟ. ಯಾವ್ದು ಬೇಕೋ ಸರ್ ಇಲ್ಲಿ ಈ ಬಜೆಟಲ್ಲಿ ನೋಡು, ಈ ಬಜೆಟಲ್ಲಿ 50-60 ಬಜೆಟಲ್ಲಿ ನೋಡು. ಓನ್ಲಿ ಒನ್ ಐಟಮ್ ಅಲ್ಲ ಬರ್ಗರ್ ಬೇಕಾ, ಇದೆಲ್ಲ ಬೇಕಾ ನಿಂಗೆ? ಅನ್ಲೋಡ್ ಮಾಡೋಷ್ಟರಲ್ಲಿ ಒಂದು ತಿನ್ನಲಿ ಅಂತ ಇದ್ದೀನಿ, ಆರ್ಡರ್ ಮಾಡೋಗಿದ್ದೆ. ತಿನ್ನಲ್ಲ ಅಂದಳು 7 ಗಂಟೆ ಮೇಲೆ. ಬಾ ಎತ್ಕೋ ಹೋಗೋಣ, ನೋಡಿಸ್ತೀನಿ ಬಾ. ಕೇಕ್ ಕಟ್ ಮಾಡ್ಸೋಣ ಅಂತೇಳಿ ಬಂದಿದ್ದೀವಿ. ಹೆಸರುಘಟ್ಟ ಹತ್ತತ್ರ ಇದ್ದಾನೆ ಪ್ರವೀಣ್, ಎಲ್ಲೋ ಇಲ್ಲೇ ಇದ್ದಾನಂತೆ ಹೋಟೆಲ್ ಯಾವುದೋ ರೆಸ್ಟೋರೆಂಟಲ್ಲಿ. ಕೇಕೇ ತಂದಿಲ್ಲ, ಬಂದ್ಬಿಟ್ಟಿದ್ದೀವಿ. 4 ಕಿಲೋಮೀಟರ್ ಇದೆ ಈಗ, ಮುಂದೆ ಬೇಕರಿ ಸಿಕ್ಕರೆ ಬಚಾವು, ಇಲ್ಲ ಅಂದರೆ ಕೇಕ್ ಇಲ್ದಿರ ಹೋಗ್ಬೇಕು. ಗೈಸ್ ರೀಚ್ ಆಗಿ ಇನ್ನೇನು ಹೋಗಿದ್ವಿ, ಬಂತು ಅಂದ್ಕೊಂಡು ಆಲ್ಮೋಸ್ಟ್ ಒಂದು ಅವರಿಂದ ಟ್ರಾವೆಲ್ ಮಾಡ್ಕೊಂಡು ರೀಚ್ ಆಗಿದ್ದೀವಿ. ಲೆಗ್ ವರ್ಕೌಟ್ ಮಾಡಿದ್ದೀನಿ, ಕುಂಡ್ಕೊಂಡು ಓಡಾಡ್ತಾ ಇದ್ದೀನಿ. ಅಯ್ಯೋ ಫಕ್, ಹೂಕೋಣ. ಇಲ್ಲಿ ಎಲ್ಲೋ ಬೇಕರಿ ಇರುತ್ತೆ ಬಾ. ಏ ಮಾತಾಡ್ಕೊಂಡು ಕೇಕೆ ತಗೊಂಡಿಲ್ಲ ಗೈಸ್ ಈಗ್ಲೂ. ಸೊ ಇವತ್ತು ನಂದು ಮತ್ತೆ ಸಿಸಿದು ಒಳ್ಳೆ ಕಾನ್ವರ್ಸೇಷನ್ ಆಯಿತು. ತುಂಬ ವರ್ಷ ಆದಮೇಲೆ ನಾನು ಅವನು ಈ ಥರ ಪೀಸ್ಫುಲ್ ಆಗಿ, ಇಲ್ಲಿ ಬೇಕರಿ ಇದೆ, ಪೀಸ್ಫುಲ್ ಆಗಿ ಮಾತಾಡ್ಕೊಂಡು ಬಂದ್ವಿ. ಇಟ್ ವಾಸ್ ಅ ನೈಸ್ ಟೈಮ್. ಬನ್ನಿ ಈಗ ಕೇಕ್ ಅಲ್ಲಿ ಒಂದು ಬೇಕರಿ ಇದೆ, ಇಸ್ಕೊಂಡು ಹೋಗ್ಬಿಡು. ಎಷ್ಟು ಸರ್ ಕೇಕ್ ಇದು? ಗೈಸ್ ಒಂದು ಕ್ಯಾಂಡಲ್ಲು ಇಲ್ಲಿ, ಕ್ಯಾಂಡಲ್ಲು ಸ್ಪ್ರೇ ಮತ್ತು ಒಂದು ಪಾಪ್ ತಗೊಂಡು ಕೇಕ್ ಹೆಸರು ಬರೀತಾ ಇದ್ದಾರೆ, ಕೇಕ್ ಮೇಲೆ ಹೆಸರು ಬರೀತಾ ಇದ್ದಾರೆ. ಸಾರಿ ಗೈಸ್, ನೋಡಿ ಇವತ್ತೇ ಓಪನ್ ಆಗಿರೋದಂತೆ ಬೇಕರಿ ಇದು. ಇಲ್ಲ ಇಲ್ಲ ಇಲ್ಲ, ಇವತ್ತೇ ಓಪನ್ ಆಗಿರೋದು. ಸೊ ಅದಕ್ಕೆ ಕೇಕ್ ಫ್ರೀ ಕೊಡ್ತಾರಂತೆ ಸರ್.
ಇಸ್ಕೊಡು. ಆಯ್ತು ಆಯ್ತು ಆಯ್ತು, ಥ್ಯಾಂಕ್ ಯು ಥ್ಯಾಂಕ್ ಯು, ದುಡ್ಡು ಕೊಟ್ಟಿದ್ದೀನಿ ಗೈಸ್, ಸುಮ್ಮನೆ ಹಿಡಿದು. ಥ್ಯಾಂಕ್ ಯು ಮೇಡಮ್, ಬಾಯ್ ಬಾಯ್. ಸಂಜಯ್ ಅನ್ನಕ್ ಬಂದೆ, ಮೈಂಡ್ ಓದ್ಬಿಟ್ಟ ಅವನು, ಅವನ ಹೆಸರು ಹೇಳ್ಬಿಡ್ತೀನಿ, ನನ್ನ ಹೆಸರು ಹೇಳ್ಬಿಟ್ಟ. ಸಂಜಯ್ ಸಾಕು ಸಮೀರ್, ಇಲ್ಲೆಲ್ಲೋ ಇದು ಎಲ್ಲೆಲ್ಲೋ ಡೆಕೋರೇಷನ್ ಮಾಡೋರು ನೋಡಿ, ಇಲ್ಲೆಲ್ಲೋ ಇದಾರ ಅವರು, ಅಲ್ಲೇ ಇದಾರಾ? ಹಾಯ್ ಹಾಯ್ ಹಾಯ್, ಕಿರ್ಚಾಡ್ತವನೇನು ಅವನು, ಅವ್ರ ಡೆಕೋರೇಷನ್ ನಂಬಿಕೆ ಕಟ್ ಮಾಡ್ಸೋಣ ಬಾ. ಯಾರನ್ನ ಇವಾಗ 25 ಅಲ್ವಾ ಅವನು, ಇನ್ನು ತುಂಬಾ ಇದೆ ಟೈಮ್. ಏ ಯಾವ್ದೋ ಬೇರೆ ಹತ್ಕೊಂಡು ಇದು ಇಲ್ಲಿದೆ ನಮ್ ಕ್ಯಾಂಡಲ್. ಇದೆಲ್ಲೋ ಕ್ಯಾಂಡಲ್ ಇದು ಸರ್ ಬೇಗ ಬಂದ್ಬಿಟ್ರೆ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಪ್ರವೀಣ್ ಗಾಯ್, ಹ್ಯಾಪಿ ಪ್ರವೀಣ್ ಗಾಯ್, ಹ್ಯಾಪಿ ಹ್ಯಾಪಿ ಬರ್ಡೇ ಮಗ, ಹ್ಯಾಪಿ ಬರ್ಡೇ ಟು ಯು. ಇವ ಮತ್ತೆ ಶುರು ಮಾಡದ್ನಲ್ಲ ಅವನು, ಹಾಯ್ ಚೆನ್ನಾಗಿದ್ದೀನಿ, ನೀವು? ಹಾಯ್ ಹಾಯ್ ಹಾಯ್, ಬರ್ರಿ. ಫುಲ್ ಬೀಚ್ ಬೀಚ್ ತರ ಕಲ್ಲು ಮಣ್ಣು ಮಣ್ಣು ಬಿಟ್ಟಿದೆ ನೋಡಿ, ಫುಲ್ ಮಣ್ಣು ಮಣ್ಣು ಎಲ್ಲೋ ಕಲರ್ ಕಲ್ದಿಮ್ ಕವರ್ ನೋಡ್ತೀರಾ ಅಲ್ಲಿ ನೋಡಿ. ನೋಡಿ ನಮ್ಮ ಆಪೋಸಿಟ್ ಬ್ಲಾಗರ್ ಏನು, ನಮ್ ಕಂಟೆಂಟ್ ಕದಿತಾವನೆ, ನಮ್ ಕಂಟೆಂಟ್ ಕದಿತಾವನೆ. ಗೈಸಲ್ಲಿ ಸಖತ್ ಜನ ಇದ್ರು, ನಂಗೆ ಆಂಗ್ಸೈಟಿ ಹೊಡ್ಬಿಡ್ತು, ತುಂಬಾ ಜನ ಇದ್ರು, ಎಲ್ರಿಗೂ ಹಾಯ್ ಹೇಳ್ಬಿಟ್ಟು, ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು, ಬಾಯ್ ಹೇಳ್ದಿರೆ ಹಾಯ್ ಹೇಳ್ಬಿಟ್ಟು ಸುಮ್ಮನೆ ಜೂಟಾಗ್ತಾ ಇದ್ದೀವಿ ಮೆತ್ತಿಗೆ, ಏನೋ ಮಾತಾಡ್ಕೊಂಬರ್ತೀವಿ ಒಂದ್ ನಿಮಿಷ ಅಂದ್ಬಿಟ್ಟು ಜೂಟಾಗ್ತಾ ಇದ್ದೀನಿ ನಾನು ಸಂಜಯ್, ಬಿಕಾಸ್ ಈಗ ಹೋದ್ರಲ್ಲಿ ಹಿಡ್ಕೊಬಿಡ್ತಾರೆ ಮತ್ತೆ. ಪುನಿ ಹೊಡೋಣ, ನನಗೆ ಹೋಗಿ ಈಗ ಎಡಿಟಿಂಗ್ ಮಾಡೋದಿದೆ, ತುಂಬ ಕೆಲಸ ಇದೆ. ವಿಶ್ ಮಾಡಿದ್ದಾಯ್ತು ಮತ್ತೆ ಪರ್ಸ್ನಲಾಗಿ ಸಿಕ್ಬಿಟ್ಟು, ನಾಳೆ ನಡೀದಂಗೆ ನಮ್ಮ ಹೆಪಿಕ್ಗೆ ಸಿಗ್ತಿರ್ತಾನೆ, ಹೇರಿ ಅಲ್ಲಿ ಮಾತಾಡೋಣ, ಈಗಿಂದ ಹೊಡೋಣ. ಪಾಪ ಅವನಿಗೆ ಗೊತ್ತಿಲ್ಲ ಎಷ್ಟು ಜನ ಸೇರ್ತಾರೆ ಅಂತ, ಅವನಿಗೆ ಸರ್ಪ್ರೈಸ್ ಬರ್ಡೇ ಅಂತ ಕರೆದ್ಬಿಟ್ಟು ಅವನೇ ಸರ್ಪ್ರೈಸ್ ಆಗ್ಬಿಟ್ಟವನು, ಎಲ್ಲ ಇಲ್ಲೇ ಇದಾರಲ್ಲ ಅಂತ. ನಾನೊಬ್ನೇ ಪ್ಲ್ಯಾಂಡ್ ಇಲ್ಲಿ, ನಾನೊಬ್ನೇ ಅವ್ನಿಗೆ ಹೇಳ್ಬಿಟ್ಟು ಬಂದಿರೋದು, ಬರ್ತಾ ಇದೀನಿ ಕಣೋ ಅಂತ. ಮನೆಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ನನ್ನ ಡಿನ್ನರ್ನ ಎತ್ಕೊಂಡು ಹೋಗ್ತಾ ಇರೋದು ಸುಮ್ಮನೆ ಹಿಂಗೆ ರೌಂಡ್ ಹೊಡಿಯೋಕ್ಕೆ ನಮ್ಮ ಬಾಯ್ಸ್ ಜೊತೆಗೆ.
ಬಂತು, ಯಾಕೆ ಬಂದವ ಏನೋ ಹೊಡೆದು ಎತ್ಕೊಂಡ್ ಬಂದ. ಪುಷ್ಪ ರೇಂಜ್ ಅಲ್ಲಿ ಗಾಡಿ ಓಡಿಸ್ತಲ್ವ ನಾನು. ಎಲ್ಲಿ ಒಂದ್ ನಿಮಿಷ ಇರು. ಯಾವ ತರ ಪುಷ್ಪರಾಜ್ ಪುಷ್ಪ ತರ ಗಾಡಿ ಓಡಿಸ್ತಾ ಇದ್ಯಾ? ಧನ್ಯವಾದ. ಪುಷ್ಪ ಗಾಡಿನ ಓಡಿಸಲ್ವಲ್ಲ, ಗಾಡಿ ಓಡಿಸೋದು. ನಾನು ಓಡಿಸ್ತಾ ಇದ್ದೀನಿ ರಾಜ್. ತಗ್ಗದಲ್ಲೇ ಅನ್ನು ತೊಳಿಯೋಕೆ ಲಾಕ ಇಲ್ಲ ಅನ್ನೋದು. ಅವನು ತಗ್ಗದಲ್ಲೇ ಪುಷ್ಪ ಪುಷ್ಪನ ಡ್ರೈವರ್ ತರ ಇಟ್ಕೊಂಡಿದ್ದೀನಿ ನಾನೆಂತ ಇರ್ಬೋದು. ನಾನೇನು ಶಾಖೆ ನಿನ್ನೆ ವಿಡಿಯೋ ನೋಡಿ ನನ್ನ ಹೆಸರಿಗೂ ಸಂಬಂಧ ಕಟ್ಬಿಡಿ. ನಾನು ಪುಷ್ಪರಾಜ್ ಪುಷ್ಪ ಅಲ್ಲ. ಫೋಟೋ ಆ ಫೋಟೋ ಅಯ್ಯೋ ಗೈಸ್, ನಾನೇ ನೋಡ್ಬಿಟ್ಟಿ ನೀಗ್ರಸ್ ಹೊತ್ಕೊಂಡ್ಬಿಟ್ಟೆ ಗೈಸ್. ಯಪ್ಪ ನಂದು ಸಾಯಿಲ್ ಒಂದು ಡಿಸೆಂಟ್ ಆಗಿತ್ತು, ಸಂಜಯ್ ಒಂದು ಪಕ್ಕ ಕ್ಯಾಬಿನೆಟ್ ಅಂತ ಹೊಟ್ಟೆ ಕೆಳಗೆ ಪ್ಯಾಂಟ್ ಚಡ್ಡಿ ಟಾಪ್ ಕೂಡ ಹೇಳ್ಕೊಡೋದ ಮೇಲೆ ಹೇಳ್ಕೊಡೋದ ಗೊತ್ತೇ ಆಯ್ತಲ್ಲ ಕಡೆ ಎಲ್ಲ ಕಡೆ ಪಪ್ಪ. ಛೇ ನನ್ ಕಣ್ಣಿಂದ ದೃಷ್ಟಿ ಹೋದ್ರೆ ಸಾಕು, ಬರ್ರಿ ಹೋಗಣ. ನಿತೀಶ್ ಮನೆ ಕೆಳಗ್ ಬಂದ್ಬಿಟ್ಟಿದ್ವಿ. ಇಲ್ಲ ಅವ್ನು ಆಚೆ ಬರ್ಬೇಕು, ಆಚೆ ಬಂದಾಗ ಕೆಳಗ್ ಬರ್ತಾನಲ್ಲ ಅವಾಗ ಬರ್ಲಿ ಬರ್ಲಿ ಬರ್ತಿ. ಸದೇ ಅವ್ರ ಮನೆ ಇನ್ನು ಬಂದಿಲ್ಲ ಕೆಳಗೆ. ಫೋನ್ ಮಾಡು ನಿತೀಶ್. ನಿತೀಶ್ ಅಣ್ಣ ಯಾಕ ನಿತ್ಯ ಬೇಗ ಬರೋದಲ್ಲೇನಾ? ಟೈಮ್ ತಿಳ್ಸಿಲ್ವಾ? ಬಾರೋ ಬೇಗ ಬಾರಣ. ಫೋಟೋ ಬಂದು ಎರಡು ಜ್ಯೂಸ್ ತಗೊಂಡಿದ್ದೀನಿ ನನಗೆ ಅಂತ ಕೊಟ್ಟಿದ್ದೀನಿ, ಕೊಟ್ಬಿಡೋಣ. ಇದಕ್ಕಿಂತ ಬೆಸ್ಟ್ ಪಾರ್ಟ್ ಏನು ಅಂದರೆ ಇಲ್ಲಿ ಮೇಲ್ಗಡೆ ನಮ್ಮ ಅಪ್ಪದ ಸ್ಟುಡಿಯೋ ಇತ್ತು, ಆಯ್ತಾ? ಹೇಳಿದ್ದೀನೋ ಇಲ್ಲೋ ಗೊತ್ತಿಲ್ಲ ಬ್ಲಾಗಲ್ಲಿ, ಇಲ್ಲಿ ಮೇಲ್ಗಡೆ. ಬಟ್ ಅದು ಪೇಂಟ್ ನಮ್ಮ ಅಪ್ಪದ ಹಂಗೆ ಇದೆ, ಪೇಂಟ್ ಮಾಡ್ತಿದ್ರು ಆರ್ಟ್ ನಮ್ಮ ಅಪ್ಪ ಇರೋದು. ಹಾಯ್ ರಾಮ. ಹಾಯ್ ಬ್ರೋ. ಹಾಯ್ ಹಾಯ್. ಸರಿ, ಆ ಪೇಂಟ್ ಅದು ಆ ಸ್ಟುಡಿಯೋಗೆ ನಮ್ಮ ಅಪ್ಪನ ಕರ್ಕೊಂಬಂದು ಒಂದು ಬ್ಲಾಗ್ ಮಾಡೇ ಮಾಡ್ತೀನಿ. ಇನ್ನೊಂದು ಲಕ್ಷ ಜನ ಫ್ರೆಂಡ್ಸ್ ಆ್ಯಡ್ ಆದರು, ಅವರೆಲ್ಲ ಆರ್ಡ್ರ್ ಮಾಡ್ತವ್ರೆ. ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ಟೈಮ್ 2 ಗಂಟೆ ಆಗ್ತಿದೆ, ನಿದ್ದೆ ಎಳಿತಾ ಇದೆ ನನಗೆ. ಒಂದು 2 ಅವರಿಂದ ಎಳಿತಾನೆ ಇದೆ ನಿದ್ದೆ, ನಿದ್ದಲೇ ಓಡಾಡ್ತಾ ಇದ್ದೀನಿ. ಇವರು ತಿನ್ನಕ್ಕೇನೋ ತಗೋಬೇಕು ಅಂತ ಆಗಿಂದ ನನಗೆ ಓಡಾಡಿಸ್ತವ್ರೆ.